सदाशिव समारंभम शंकराचार्य मध्यमाम अस्मदाचार्य पर्यंतम वंदे गुरु परंपराम। नाडिन समस्त वीक्षक बंधुಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು। ಭೂದೇವಿ ಹಲವಾರು ವರಗಳನ್ನು ಪಡೆಯುತ್ತಾಳೆ ಆ ವರಹಾಸ್ವಾಮಿ ಹತ್ರ ಅಂತ। ಯಾವ ಸ್ತ್ರೀ ಮನೆಗೆ ಈ ಒಂದು ತಪ್ಪನ್ನು ಮಾಡುತ್ತಾಳೋ ಆ ಮನೆಗೆ ಲಕ್ಷ್ಮೀ ಪ್ರವೇಶವಿಲ್ಲ। ತುಂಬಾ ಜನಕ್ಕೆ ಇದೊಂದು ಮಹಾ ಅಹಂಕಾರ ಬಂದ್ಬಿಟ್ಟಿದೆ ಮಕ್ಕಳೇ। ಹೌದು, ನಾನು ಅದನ್ನು ಅಹಂಕಾರವೇ ಅಂತ ಹೇಳಬಲ್ಲೆ, ಬೇಜಾರು ಮಾಡ್ಕೋಬೇಡಿ। ಹೌದು, ನನಗೆ ಗೊತ್ತಿದೆ, ನನ್ನಿಂದ, ನನ್ನ ವಿದ್ಯೆ, ನನ್ನ ದುಡ್ಡು, ನನ್ನ ಪದವಿ ಎಲ್ಲಿ ನಿಲ್ಲುತ್ತೆ ಮಕ್ಕಳೇ? ನಿಮ್ಮ ಸಂಸ್ಕಾರವೊಂದೇ ನಿಮಗೊಂದು ನೆಮ್ಮದಿ ಕೊಡೋದು, ನಿಮ್ಮ ಧರ್ಮ, ನಿಮ್ಮ ಅರ್ಥ. ಧರ್ಮಬದ್ಧವಾಗಿ ಅರ್ಥವನ್ನು ಸಂಪಾದಿಸಬೇಕು, ಅರ್ಥಬದ್ಧವಾಗಿ ಕಾಮಕ್ಕೆ ವಿನಿಯೋಜಿಸಬೇಕು, ಆಗಲೇ ಸರಿಯಾದಂಥ ಮೋಕ್ಷ ಅನ್ನತಕ್ಕಂಥದ್ದು. ಅದನ್ನು ಅರ್ಥ ಮಾಡಿಕೊಳ್ಳದೆ ನನ್ನದೇ ಧರ್ಮ ಅನ್ನತಕ್ಕಂಥದ್ದು ಪ್ರತಿಯೊಬ್ಬ ಸ್ತ್ರೀಯು ಮನೆಯ ಗೃಹಿಣಿ ಅನ್ನತಕ್ಕಂಥವರು ಮನೆಯ ಮುಂದುಗಡೆ ರಂಗೋಲಿ ಹಾಕದಿದ್ದರೆ ಆ ಮನೆಗೆ ಲಕ್ಷ್ಮೀ ಪ್ರವೇಶವಿರಬಾರದು. ಅಲ್ಲೊಂದು ನಿತ್ಯ ದಾರಿದ್ರ್ಯ, ನಿತ್ಯ ಸಂಕಷ್ಟ, ನಿತ್ಯ ಲಕ್ಷ್ಮೀ ದೋಷ, ಏನಾದರೂ ಒಂದು ಸಾಲದ ಬಾಧೆ, ರೋಗ ಬಾಧೆ, ರುಜಿನ ಬಾಧೆ, ಋಣಬಾಧೆ, ಶತ್ರು ಬಾಧೆ, ಮಾಟಬಾಧೆ, ಮಂತ್ರಬಾಧೆ, ಇದಾಗಬೇಕು, ತಟ್ಟಬೇಕು ಅನ್ನತಕ್ಕಂಥದ್ದನ್ನು ಭೂದೇವಿ ಕೇಳಿರ್ತಕ್ಕಂಥ ಮಾತಿದು. ಹೌದು ಮಕ್ಕಳೇ, ಯಾಕೆ ಗೊತ್ತಾ? ಯಾರ ಮನೆ ಮುಂದ್ಗಡೆ ರಂಗೋಲಿ ಹಾಕೋದಿಲ್ಲ ಅಂತ ಗೊತ್ತಿದೆಯಾ ಮಕ್ಕಳೇ? ಎಲ್ಲ ದೇವತೆಗಳು ಸಂಧ್ಯಾಕಾಲದಲ್ಲಿ ಬರ್ತಾರಂತೆ, ಇಲ್ಲ ಉಷೂದೆಯ ಕಾಲದಲ್ಲಿ ಬರ್ತಾರೆ. ಪ್ರತಿಯೊಬ್ಬರ ಮನೆ ಮುಂದ್ಗಡೆ ಹಿಂಗೆ ಬಂದು ಹಿಂಗೆ ಹೋಗುವಾಗ ಆ ಮನೆ ಒಳಗಡೆ ಬಂದು ಹೋಗ್ತಾರೆ, ಬರಲೇಬೇಕು. ಶಾಸನ ಅದು ಸೂಕ್ಷ್ಮ ರೂಪದಲ್ಲಿ ಆ ಮನೆಗೊಂದು ನಾವು ಮಾಡಿರುವ ಒಂದು ಪೂಜಾ ಸಂಕಲ್ಪ, ದಾನ ಸಂಕಲ್ಪ, ಧರ್ಮ ಸಂಕಲ್ಪ ಅನ್ನತಕ್ಕಂಥದರ ಒಂದು ಮಾತನ್ನು ಆ ಒಂದು ಶಕ್ತಿಗಳು ನೋಡ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ. ಯಾರ ಮನೆ ಮುಂದುಗಡೆ ರಂಗೋಲಿ ಇಲ್ಲವೋ ಆ ಮನೆಯಲ್ಲೊಂದು ಸೂತಕವಿದೆ ಅಂತ ಹೋಗಲ್ಲ. ಸೂತಕವಿದ್ದ ಮನೆಯ ಮುಂದುಗಡೆ ರಂಗೋಲಿ ಹಾಕಲ್ಲ, ನೆನ್ಪಿಟ್ಕೊಳ್ಳಿ. ಆ 3 ದಿನ, ಕೆಲವು ಕಡೆ 5 ದಿನ, ಕೆಲವು ಕಡೆ 11 ದಿನ. ಹೌದು ಮಕ್ಕಳೇ, ಇದು ಶಾಸನ. ಅಲ್ಲಿ ಬರೋಲ್ಲ, ಅಲ್ಲಿ ಸೂತಕ ಇದೆ, ಬೇಡ ಅಂತ. ರಂಗೋಲಿ ಸದಾ ಹಾಕದಿದ್ರೆ ಯಾರಾದರೂ ಲಕ್ಷ್ಮೀ ಸರಸ್ವತಿ ಬರ್ತಾರಾ? ಬರೋಲ್ಲ ಮಕ್ಕಳೇ. ಅದಕ್ಕೆ ನಿಮಗೆ ಈ ಶಾಪ. ಬೆಳಿಗ್ಗೆ ಎದ್ದ ತಕ್ಷಣ ಒಬ್ಬ ಗೃಹಿಣಿ ಮನೆಯಲ್ಲಿ ಮಂಚದಿಂದ ಇಳಿಯುವಾಗ ಬಲಗಾಲನ್ನು ನೆಲಕ್ಕಿಟ್ಟು, ಅಮ್ಮ ವಸುಂಧರೆ, ನಿನ್ನ ಭೂಮಿ ಮೇಲೆ, ನೀನು ಕೊಟ್ಟ ಆ ಜಾಗದ ಮೇಲೆ ಕಾಲಿಡ್ತಿದ್ದಾನೆ, ನನ್ನಲ್ಲಿರತಕ್ಕಂಥ ಆ ಒಂದು ರೋಷ, ವೇಷ, ಅಸೂಯ ಇದನ್ನೆಲ್ಲ ತೆಗೆದುಹಾಕಿ ಧರ್ಮಬದ್ಧವಾಗಿ ನಡ್ಕೊಳ್ಳೋ ಶಕ್ತಿ ಕೊಡು ಅಂತ ಹೇಳಿ ಹೋಗಿ ಗಂಗೆ ಚ ಯಮುನೆ ಚೈವ ಇದಿದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಆ ಸ್ನಾನವನ್ನು ಮಾಡಿ ಆನಂತರ ಅಲ್ಲಿರ್ತಕ್ಕಂಥ ಆಗ್ನೇಯ ಭಾಗದಲ್ಲೊಂದು ದೀಪ ಹಚ್ಚಿ, ಆಮೇಲೆ ದೇವರ ಮನೆಯಲ್ಲೊಂದು ದೀಪ ಹಚ್ಚಿ, ಫಸ್ಟ್ ಹೊರಗಡೆ ಅಲ್ಲಿ ಬಂದು ಕಸ ಗುಡಿಸಿ ಅಲ್ಲೊಂದು ರಂಗೋಲಿ ಹಾಕಬೇಕು ಅನ್ನತಕ್ಕಂಥ ನಿಯಮ ಬರುತ್ತೆ. ನೀವು ಮಾಡಿ, ನೀವು 108 ದಿನ ನೀವಲ್ಲೊಂದು ರಂಗೋಲಿ ಹಾಕಿ ಅಲ್ಲೊಂದು ದೀಪವಿಡಿ. ಇಲ್ಲ, ನಿಮ್ಮ ಕರ್ಮವೇ. ಕೆಲವ್ರು ನೋಡ್ಬೇಕು, ಎಷ್ಟು ಚೆನ್ನಾಗಿ ಹೇಳ್ಕೊತಾರೋ, ನಮ್ಮ ಮನೆ ಮುಂದ್ಗಡೆ ಜಾಗ ಇಲ್ಲ ಗುರುಗಳ ಅಂತ ಮನೆ ನೀವು ಯಾಕೆ ಕಟ್ಟಿಸ್ಕೋಬೇಕು? ಒಂದು ಪುಟ್ಟ ರಂಗೋಲಿ ಹಾಕುವಷ್ಟು ಜಾಗವಿಲ್ಲವಾ? ರಂಗೋಲಿ ಹಾಕೋಕೆ ಬರೋಲ್ಲ ಅಂತಾರೆ ಕೆಲವರು ಮಕ್ಕಳ. ಅದಕ್ಕೆ ನಿತ್ಯ ದಾರಿದ್ರರು. ನಿತ್ಯ ದಾರಿದ್ರ ಅಂತ ಹೇಳಿದ ತಕ್ಷಣ ದುಡ್ಡೇ ಅಂತ ಅನ್ಕೋಬೇಡಿ. ಆರೋಗ್ಯ, ಐಶ್ವರ್ಯ ಒಂದೇ ಅಲ್ಲ, ಆರೋಗ್ಯ, ಆನಂದ, ಸಮಾಧಾನ, ನೆಮ್ಮದಿ, ಕುಟುಂಬತ್ವ, ಒಗ್ಗಟ್ಟತ್ವ, ಇವುಗಳೆಲ್ಲದರಿಂದ ಯಾವುದ್ರಲ್ಲಾದರೂ ವಂಚಿತ ಆಗೇ ಬಿಟ್ಟಿರ್ತೀರಿ. ಆ ಮನೆಗೊಂದು ಶಾಪ ತಟ್ಟುತ್ತೆ, ಅಲ್ಲಿ ರೋಗ ರುಜಿನಗಳು ತಾಂಡವಾಡುತ್ತೆ, ದುಷ್ಟಶಕ್ತಿಗಳ ಪ್ರವೇಶ ಫಸ್ಟು ಆಗೋದು. ಯಾವ ಮನೆಯ ಮುಂದುಗಡೆ ರಂಗೋಲಿ ಇಲ್ಲವೋ ಆ ಮನೆಗೆ ಪ್ರವೇಶವಾಗುತ್ತದೆ. ಅದಕ್ಕೆ ಹಿರಿಯರು ಬೆಳಿಗ್ಗೆ ಎದ್ದ ತಕ್ಷಣ ತುಳಸಿ ಕಟ್ಟೆಗೊಂದು ರಂಗೋಲಿ ಹಾಕ್ಸಿ ಅಂತ ಅಲ್ಲೊಂದು ತುಳಸಿ ಕಟ್ಟೆ ಇಡಿಸ್ತಿದ್ರು. ಇದೇ ನಮ್ಮನೇಲೂ ಕೂಡ ಎದ್ದ ತಕ್ಷಣ ಮಾಡುವಂಥ ಅಭ್ಯಾಸ. ಕೆಲವ್ರು ನೋಡ್ಬೇಕು, ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ, ಮರ್ತೋದ್ವಿ ಗುರುಗಳೇ ಅಂತ. ಅಲ್ಲ, ಅದು ಮರುವಲ್ಲ, ಅಭ್ಯಾಸ ಮಾಡಿಕೊಂಡಿಲ್ಲ ನೀವು, ನಿಮಗೆ ಆ ಅಭ್ಯಾಸ ಬಂದಿಲ್ಲ. ತಿನ್ನೋದು ಮರ್ತೋದ್ರಾ? ಬ್ರಷ್ ಮಾಡೋದು ಮರ್ತೋದ್ರಾ? ಸ್ನಾನ ಮಾಡೋದು ಮರ್ತೋದ್ರಾ, ಬಟ್ಟೆ ಹಾಕೊಳ್ಳೋದು ಮರ್ತೋದ್ರಾ, ಹಣೆಗೆ ತಿಲಕ ಇಡೋದು ಮಾತ್ರ ಮರ್ತೋದೆ, ಕಾಲ್ಗೆಜ್ಜೆ ಹಾಕೊಳ್ಳೋದು ಮಾತ್ರ ಮರ್ತೋದೆ. ಅದಕ್ಕೆ ಆ ದೇವಿ ಭಾಗವತದಲ್ಲಿ ಅಷ್ಟೊಂದೊಂದು ಅದ್ಭುತವಾಗಿ ಹೇಳಿರ್ತಕ್ಕಂಥದ್ದು ಇದನ್ನೆಲ್ಲಿಂದಲೂ ತೆಗೆದಿರ್ತಕ್ಕಂಥದ್ದಲ್ಲ. ಭೂದೇವಿ ಕೇಳಿರುವ ಮಾತಿದು, ಯಾವ ಸ್ತ್ರೀ ತನ್ನ ಮನೆಯ ಮುಂದುಗಡೆ ರಂಗೋಲಿ ಹಾಕುವುದಿಲ್ಲವೋ ಆ ಮನೆಯಲ್ಲಿ ಲಕ್ಷ್ಮೀ ನೆಲೆಸಬಾರದು. ಯಾವಾಗ ರೋಗ ರುಜಿನ ಶತ್ರು ತಂತ್ರ ಮಾಟ ಮಂತ್ರ ಎಲ್ಲ ಬಂದು ಕೂತ್ಕೊಂಡು ಇನ್ನೆಲ್ಲಿ ಲಕ್ಷ್ಮೀ ನೆಲೆಸೋದು? ಯಾರೋ ದುಷ್ಟ ಬರ್ತಾನೆ, ತಲೆ ಕೆಡಿಸಿ ಆ ಕೇಸ್ ಹಾಕ್ಸು, ಈ ಕೇಸ್ ಹಾಕ್ಸು, ಆ ವ್ಯವಹಾರ ಮಾಡಿಸು, ಈ ವ್ಯವಹಾರ ಮಾಡಿಸು. ಅಲ್ಲೊಂದು ರಂಗೋಲಿ ಇಲ್ಲ ಅಂದರೆ ನೀವು ನಂಬಲ್ಲ ಮಕ್ಕಳೇ. ನನ್ನ ಸಂಸ್ಥೆಯಲ್ಲಿ ಒಂದು ತಾಯಿ ಜೀವ ಇದೆ, ಅಲ್ಲೊಂದು ರಂಗೋಲಿ ಹಾಕುತ್ತೆ ಹೊಸಲತ್ರ. ಎಷ್ಟು ಖುಷಿಯಾಗುತ್ತೆ ಗೊತ್ತಾ? ಆ ಮಂಗಳವಾರ ಶುಕ್ರವಾರ ಅದೊಂದು ಆನಂದ. ಆ ಮಗುಗೀಗಂತೀನಿ, ಸುಮ್ಮನಿರಿ ಸಾರ್, ನಮ್ಮ ಆಫೀಸಲ್ಲ ಸಾರ್ ಇದು, ನಮಗೆ ಅನ್ನ ಇಡೋ ಒಂದು ದೇವತಾ ದೇವಸ್ಥಾನ ಸಾರ್, ಇದು ಸದಾ ನೆಮ್ಮದಿಯಾಗಿರ್ಬೇಕು, ಇಲ್ಲಿ ಬಂದಮೇಲೆ ನಾನು ನೆಮ್ಮದಿಯಾಗಿದ್ದೇನೆ ಸಾರ್ ಅಂತ ತಾಯಿ ಜೀವ ಹೇಳ್ತಿದ್ರು. ಅದೆಷ್ಟು ಗರ್ವವೋ! ಆಕೆಯಿಂದ ನನ್ನ ಸಂಸ್ಥೆಗೊಂದು ಗರ್ವ, ಆಕೆಯಿಂದ ನನ್ನ ಸಂಸ್ಥೆಗೊಂದು ಶಕ್ತಿ. ನನ್ನ ಟೇಬಲ್ ಮೇಲೆ ಒಂದು ಅದ್ಭುತವಾಗಿ ಒಂದು ದೇವ ವಿಗ್ರಹಗಳಿದೆ, ಅದಕ್ಕೊಂದು ನೈವೇದ್ಯ ಹೂವು ಎಲ್ಲ ಇಟ್ಟು ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿಟ್ಟಿರುತ್ತೆ ಗೊತ್ತಾ? ಆಕೆ ಪಾದಕ್ಕೆ ನಮಸ್ತೆ ಮಾಡಬೇಕು ಮಕ್ಕಳೇ. ಹೌದು, ದೈವ ಎಲ್ಲೂ ಇಲ್ಲ, ಇಂಥ ಸ್ತ್ರೀಯಲ್ಲಿರುತ್ತೆ. ಎಂಥ ಕಷ್ಟ ಬಂದರೂ ಆಕೆ ಮನೆಯಲ್ಲಿ ಯಜಮಾನ ಪಾರ್ಶ್ವವಾಯು. ಆ ಮುಖ ನೋಡ್ಬೇಕು ನೀವು, ಕಾಣಿಸೋದಿಲ್ಲ, ಸದಾ ನಗು ಮುಖ. ಆಗ್ಬಿಟ್ಟಿದೆ ಬಿಡಿ ಸರ್ ನೋಡಿ, ಆ ಈಜತಕ್ಕಂಥ ಒಂದು ಭಾವ ಸದಾ ಅಲ್ಲೇ ಗೊತ್ತಾಗುತ್ತೆ ಅದಕ್ಕೆ ಈಜುತ್ತಿದೆ. ಯಾಕೆ ಹೇಳಿ? ಸದಾ ರಂಗೋಲಿ, ಅಲ್ಲೊಂದು ಪುಟ್ಟ ರಂಗೋಲಿ, ಅರಿಶಿನ ಕುಂಕುಮ ಇಟ್ಟು ಅಲ್ಲೊಂದು ದೀಪ, ಸಂಧ್ಯಾಕಾಲದ ದೀಪ, ಉಷೋದಯದ ದೀಪ ಬಂದ ತಕ್ಷಣ ಇಲ್ಲಿ ದೀಪ ಇಟ್ಟಿರಬೇಕು, ಇಲ್ಲಿ ಇದು ಹೀಗಿರಬೇಕು. ನೆನಪಿಟ್ಕೊಳ್ಳಿ ಮಕ್ಕಳೇ, ಇಂಥದ್ದೊಂದು ತಪ್ಪನ್ನು ಮಾಡಬೇಡಿ ದಯಮಾಡಿ. ಮನೆಯಲ್ಲಿ ಇಂಥದ್ದೊಂದು ಅನಾಹುತ ಆಗ್ಬಿಟ್ಟಿದೆ, ಈಗೇನು ಮಾಡೋದು ಗುರುಗಳೇ? ಎಲ್ಲ ಮುಳುಗೋದ ಮೇಲೆ ಕೊಚ್ಚೋದ ಮೇಲೆ ಕೇಳಿದ್ರೆ ನಾನೇನು ಮಾಡಲಿ ಮಕ್ಕಳೇ? ಪ್ರತಿಬಂಧಕ ತಂದು ಕೊಡ್ತೇನೆ, ಬಟ್ ಪೆಟ್ಟು ಪೆಟ್ಟೆ ಅಲ್ವಾ? ಇಷ್ಟು ದಿನ ನರಳಿದ್ರಿ, ಇಷ್ಟು ದಿನ ಒದ್ದಾಡಿದ್ರಿ, ಇಷ್ಟು ದಿನ ಸಂಕಟಪಟ್ರಿ. ಒಂದು ತಂದೆ ಸ್ಥಾನದಲ್ಲಿರುವಾಗ ಮಕ್ಕಳು ಈ ಥರ ಒದ್ದಾಡ್ತಿಲ್ಲ, ಅದೆಷ್ಟು ಕಣ್ಣೀರೋ! ಭೂದೇವಿ ಕೇಳ್ಕೊಂಡಿರೋ ವರ ಇದು. ಅದಕ್ಕೆ ನಮ್ಮ ಹಿರಿಯರು ಬೆಳಿಗ್ಗೆ ಎದ್ದ ತಕ್ಷಣ ಅಲ್ಲೊಂದು ರಂಗೋಲಿ ಹಾಕ್ರಮ್ಮ, ಸಂಜೆ ಆಗಿದ ತಕ್ಷಣ ಅಲ್ಲೊಂದು ಪುಟ್ಟ ರಂಗೋಲಿ ಇರಲಮ್ಮ. ಆಗಿನ ಕಾಲದಲ್ಲಿ ಒಂದು ದೇವರ ಬೀದಿ, ದೇವಸ್ಥಾನದ ಬೀದಿ ಅಂತೆಲ್ಲ ಇತ್ತು. ತುಂಬ ಚೆನ್ನಾಗಿ ಆ ದೇವರನ್ನ ನೋಡೋಕೆ ಮೊದಲೇ ಆ ರಂಗೋಲಿ ನೋಡೋಕೆ ನಾವು ಹೋಗ್ತಿದ್ವಿ ಬೆಳಿಗ್ಗೆ ನಮ್ಮ ದೇವಸ್ಥಾನದ ಬೀದಿನಲ್ಲಿ. ಇವತ್ತು ಯಾರ್ಯಾರೋ ಬಂದು ಸೇರ್ಕೊಂಡಿದ್ದಾರೆ ಬಿಡಿ. ಅಲ್ಲಿ ನನ್ನ ಗಂಗಮ್ಮ ದೇವಸ್ಥಾನ, ಅದೊಂದು ಪವಾಡ ದೇವಿ ಕ್ಷೇತ್ರ, ನನ್ನ ಗಂಗಮ್ಮ ಕ್ಷೇತ್ರ. ಆ ಆನಂದ ಆ ಬೆಳಿಗ್ಗೆ ಕೇಳೋದು ಇವತ್ತು ಅಲ್ಲೊಂದು ಅನುಭವಿಸ್ಕೋತಾರೆ. ಇರಲಿ, ದಯಮಾಡಿ ನೀವು ಇಲ್ಲಿವರೆಗೂ ಇಂಥ ತಪ್ಪು ಮಾಡಿದರೆ ನಿಲ್ಲಿಸಿ. ಒಂದು 180 ದಿನ ಮನೆ ಮುಂದ್ಗಡೆ ಒಂದು ರಂಗೋಲಿ ಪುಟ್ಟದಾಗ ಹಾಕಿ ಕಲ್ತುಕೊಳ್ಳಿ ಅಷ್ಟೇ. ಹಿರಿಯರನ್ನ ಕೇಳಿ ಅಲ್ಲೊಂದು ಪುಟ್ಟ ದೀಪ ಹಚ್ಚತಕ್ಕಂಥ ಅಭ್ಯಾಸ ಮಾಡಿ ಬೆಳಿಗ್ಗೆ ಸಂಜೆ. ಆಗ್ಲಿಲ್ವ ಸಂಜೆ ಹಾಕಿ, ಮಿಸ್ ಮಾಡಬೇಡಿ. ಸಂಧ್ಯಾಕಾಲದಲ್ಲೇ ಲಕ್ಷ್ಮಿ ಬರೋದು. ಅಮ್ಮ ಬರ್ತಿದೆ ಅಂದ್ರೆ ಅಮ್ಮನ ಹಿಂದ್ಗಡೆ ಎಲ್ಲರೂ ಬರೋದೆ. ಆ ಮನೆಯಲ್ಲೊಂದು ನೆಮ್ಮದಿ ಶಾಂತಿ ನೆಲೆಸ್ತಕ್ಕಂಥ ಒಂದು ಪ್ರಭಾವ ಆಗುತ್ತೆ. ಸೊ ಮಾಡ್ಕೋತೀರಿ. ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕು ಅಂದರೆ ಇಂಥದ್ದೊಂದು ಸಂಕಲ್ಪ ನೀವು ಮಾಡಿಕೊಳ್ಳಿ. ಹಾಕ್ಬಿಟ್ಟಿದೆ ಗುರುಗಳೇ, ಎಲ್ಲೋ ಮಾಟ ಮಂತ್ರ ತಂತ್ರ ಪ್ರಯೋಗ ಗೊತ್ತಿಲ್ಲ, ಈ ಥರದೊಂದು ಬಹುದೊಡ್ಡ ದಿಗ್ಬಂಧನ ನಮಗೆ ಅಸ್ತ್ರ ಇತ್ತು, ಮಾಡ್ಕೊಳ್ಳದೆ ಮನೆಗೆ ಕರ್ಕೊಂಡು ಬಂದು ತುಂಬಿಸ್ಕೊಬಿಟ್ಟಿದ್ದೀವಿ ಅನ್ನತಕ್ಕಂಥವರಿಗೆ ದಯಮಾಡಿ ಹೇಳ್ತಾನೆ, ಸ್ವಸ್ತಿಕ ಶ್ರೀಯಂತ್ರ ಅನ್ನತಕ್ಕಂಥದ್ದು ಒಂದು ಅದ್ಭುತವಾದಂಥ ಯಂತ್ರಾನುಷ್ಠಾನವನ್ನು ಮಾಡಿಕೊಟ್ಟಿದ್ದೇವೆ. ಖಂಡಿತ ನಿಮಗೆ ಕರೆ ಮಾಡಿ ತಲುಪಿಸ್ತಕ್ಕಂಥ ವ್ಯವಸ್ಥೆ ನೀವೆಲ್ಲಿದ್ದರೂ ಕರ್ನಾಟಕದಲ್ಲಿ ತಲುಪಿಸ್ತೇವೆ. ಆದರೆ ನಾವೇ ಫೋನ್ ಮಾಡಿ ಯಂತ್ರ ಕೊಡ್ತೇವೆ ಅಂತ ಮಾತ್ರ ನಾವು ಹೇಳೋಲ್ಲ. ಯಾರೋ 8,000 10,000 ನಿಮ್ಗೆ ಬರೀ ₹1,000 ಕೊಡ್ತೇವೆ, ₹2,000 ಕೊಡ್ತೇವೆ ಅನ್ನತಕ್ಕಂಥದ್ರ ಹೆಸರಿನಲ್ಲಿ ನಾವು ಮಾಡ್ತಿಲ್ಲ. ಆ ಥರದವ್ರು ಮಾಡ್ತಿದ್ರೆ ಕರ್ಮ. ಸೊ ಈ ರೀತಿ ಮಾಡ್ಕೊಳ್ಳಿ. ಖಂಡಿತ ಆ ಸ್ವಸ್ತಿಕ ಶ್ರೀಯಂತ್ರ ಆಗಿರ್ತಕ್ಕಂಥ ಅನಾಚಾರ ಅಭಿಚಾರ ದೋಷಕ್ಕೆ, ಮಾಟಮಂತ್ರ ದೋಷಕ್ಕೆ ತಾತ್ಕಾಲಿಕ ದಿಗ್ಬಂಧನ ಅಂಥದ್ದೊಂದು ವಿಸ್ಮಯ ನಡೆಸುತ್ತೆ ಮಕ್ಕಳೇ. ನಿತ್ಯ ಕಂಪಲ್ಸರಿ ಅದಕ್ಕೊಂದು ದೀಪ ಇಡಿ. ಒಂದು ಚಿಕ್ಕ ನೈವೇದ್ಯ, ಒಂದು ಹಣ್ಣು, ಬಾಳೆಹಣ್ಣು ಕಟ್ ಮಾಡಿ ಅದ್ರ ಜೊತೆನೂ ಒಂದಿಷ್ಟು ಸಕ್ಕರೆ ಅವಲಕ್ಕಿ ಹಾಕಿಟ್ರು ಸರಿ, ಅದಿಡಬೇಕು. ಅದನ್ನು ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮಾಮಿ ಶಂಕರ.